ಸಾಂಬಾರ್ ರೈಸ್ ಸಜ್ಜಿ ರೊಟ್ಟಿ ನನ್ನ ಪ್ರೀತಿ ಎಲ್ಲ ಮುದ್ದು ವೀಕ್ಷಕರಿಗೆ ಪುಟ್ಟಕ್ಕ ಮಾಡುವ ನಮಸ್ಕಾರಗಳು ಪುಟ್ಟಕ್ಕ ಜೆಎಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮಂಗಳವಾರ ನೋಡ್ರಿ ಬೆಳಗ್ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಕ್ಯಾಬೇಜ್ ಪಲ್ಯ ಮಾಡಕತ್ತಿದ್ದೀನಿ ಕ್ಯಾಬೇಜ್ ಪಲ್ಯ ಮಾಡಕತ್ತೀನಿ ಈ ಕಡೆ ಕಷಾಯ ಮಾಡಕತ್ತಿದ್ದೀನಿ ಕಷಾಯನೂ ಕುಡಿಬೇಕು ಈ ಕಡೆ ಪಲ್ಯನೂ ಮಾಡಬೇಕು ಚಪಾತಿನೂ ಮಾಡಬೇಕು ಬೆಳಗ್ಗೆ ಎಷ್ಟು ಅವಸರ ಇರ್ತೈತೆ ನೋಡ್ರಿ ನಮ್ದು ಇಲ್ಲಿ ಪಲ್ಯ ಒಗ್ಗರಣೆ ಹಾಕಿದ್ದೀನಿ ಹಾಕಿಬಿಟ್ಟು ಕ್ಯಾಬೇಜ್ ಹಾಗೆ ಕಟ್ ಮಾಡಿ ತೊಳೆದ ಹಾಕಿದ್ದೀನಿ ಹುರಿಲಾರೆ ಇದೇ ಥರ ಮಾಡ್ಕೊಂಡ್ರೆ ಈಜಿ ಆಕೈತೆ ನೋಡ್ರಿ ಜಲ್ದಿನೂ ಆಕೈತೆ ಪಲ್ಯ ಆಮೇಲೆ ಖಾರ ಬೇಕಾದ್ರೆ ಮಸಾಲೆ ಖಾರ ಹಾಕೋಬೇಕು ನಾನು ಇವತ್ತು ಮಸಾಲೆ ಖಾರ ಹಾಕಾಕತ್ತೀನಲ್ಲ ಅದಕ್ಕೆ ಆಮೇಲೆ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಹಾಕೋದಾದ್ರೆ ಒಗ್ಗರಣೆ ಒಳಗೆ ಹಾಕೊಂಡ್ಬಿಡ್ಬೇಕು ಆವಾಗ ಮಸ್ತ್ ಆಕೈತೆ ಪಲ್ಯ ಇಲ್ಲಿ ನೋಡ್ರಿ ನಿನ್ನೆ ಮೆಹಂದಿ ಕಲಸಿಟ್ಟಿದ್ದೆಲ್ಲ ನೆಲ್ಲಿಕಾಯಿ ಮತ್ತು ಹಿನಾ ಮೆಹಂದಿ ಕೂಡಿ ಕಲಸಿಟ್ಟಿದ್ದೆ ಇವಾಗ ಬೆಳಗ್ಗೆ ಹೆಂಗಾಗೈತಿ ಬೆಳಗ್ಗೆ ಅಂದ್ರೂ 12 ಗಂಟೆ ಆಗೈತಿ ಈಗ ಇನ್ನೂ ಒಂದ್ಸಲ ಕುದಿಸ್ಕೋಬೇಕು ಒಂದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ತಣ್ಣಗಾದ್ರೆ ನಿಂಬೆಣ್ಣೆ ಹಾಕಿ ಹಚ್ಕೊಂತಿದ್ದೆ ನಾನು ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರ ಸಿಲಿಂಡರ್ ಶರ್ಬತ್ ಮಾಡಕತ್ತಿದ್ದೀನಿ ನಿಂಬೆಹಣ್ಣು ಶರ್ಬತ್ ಇಲ್ಲಿ ಮನಗೋಸ್ಕರ ಬಜ್ಜಿ ಮಾಡಕತ್ತೀನಿ ಅವ ಬರೇ ಕರ್ದಿ ತಿಂತಾವ್ರಿ ಇಲ್ಲಿ ಮನಗೋಸ್ಕರ ಚಾ ಮಾಡಕತ್ತೀನಿ ಚಾ ಬಜ್ಜಿ ಬೇಕಂತ ಅವನಿಗೆ ನಮ್ಮನೆಯವ್ರಿಗೆ ಶರ್ಬತ್ ಬೇಕಂತ ಶುಂಠಿ ಅದೇನು ಹಾಕಿಲ್ಲ ಶುಂಠಿ ಹಾಕಿಲ್ಲಪ್ಪ ಅದಕ್ಕೆ ಶರ್ಬತ್ ಮಾಡಕತ್ತೀನಿ ಈಚೆ ಕಡೆ ಬಜ್ಜಿ ಮಾಡಕ್ಕಿಟ್ಟಿದ್ದೀನಿ ಏನು ಮಾಡ್ಬೇಕು ಬಜ್ಜಿ ಹಿಂದಿ ಕಾಯ್ತಲ್ಲ ಚಾನು ಕುದಿಯಾಕತೈತಿ ಸ್ವಲ್ಪ ಬಜ್ಜಿ ಹಾಕೊಂಬಿಡ್ತೀನಿ ಕೈ ಇದು ಆಗ್ತೈತಲ್ಲ ಈಗ ಅದಕ್ಕೆ ಚಮಚಲ್ಲೇ ಹಿಂಗೆ ಬಿಟ್ಕೋದು ನೋಡ್ರಿ ಬರೀ ದಿನ ಕರಿದ್ದು ತಿಂತಾನೆ ನೋಡ್ರಿ ಅವ್ನಿಗೆ ಏನು ಹೇಳೋದು ಅವನಿಗೆ ಅದನ್ನೇ ಬೇಕಂತಾನು ಅದಕ್ಕೆ ಮಾಡಕ್ಕತ್ತಿದ್ದೀನಿ ಬಜ್ಜಿ ಬಜ್ಜಿ ಚಾಕ ಹಾಲು ಒಂದು ಪಟೇಟ ಇದ್ದಾನೆ ಕುಲ್ಲಾಲು ಹೋಡೆ ಬಿಡ್ರಿ ಮಮ್ಮಿ ಬಾ ಪಪ್ಪರಿ ಅದ್ರ ಸಂಗಡ ಸ್ವಲ್ಪ ಪಲ್ಯ ಗಿಲ್ಲ ಬೇಕಲ್ಲ ಚಾ ವಿತ್ ಬಜ್ಜಿ ಚಾ ಬಜ್ಜಿ ರೆಡಿ ಆಗೈತಿ ನೋಡ್ರಿ ನಮ್ದು ಚಾ ರೆಡಿ ಆಗೈತಿ ನಾನು ಚಾ ಕೊಡ್ತೀನಿ ನಮ್ಮ ಪಪ್ಪ ಶರ್ಬತ್ ಕುಡಿದ್ರು ಆಸ್ತಿ ಹಾಕ್ತಾರೆ ನೋಡ್ರಿ ಕುಡಿ ತಿನ್ನು ನೀವು ಪಪ್ಪರಿ ಬಜ್ಜಿ ಬಜ್ಜಿ ನಾನು ನಾನು ಸಾರು ಮಾಡಕತ್ತೀನಿ ರಾತ್ರಿ ಊಟಕ್ಕೆ ಅನ್ನ ಮಾಡಕ್ಕಿಟ್ಟಿದ್ದೀನಿ ರೊಟ್ಟಿ ಅದಾವೆ ಸಜ್ಜಿ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ಅದಾವೆ ಅದಕ್ಕೆ ಸಾರು ಮಾಡಿಬಿಡ್ಬೇಕಂತೇಳಿ ಕೊಬ್ಬರಿ ಸಾರು ಮಾಡಕತ್ತೀನಿ ನೋಡ್ರಿ ಇಲ್ಲಿ ಮತ್ತು ಪಲ್ಯದು ಮಾಡಿದ್ರೆ ಖರ್ಚಾಗಲ್ಲ ರಾತ್ರಿ ಅದಕ್ಕೆ ಸಾಂಬಾರು ಒಂದು ಮಾಡ್ಕೊಂಡ್ಬಿಟ್ರೆ ಅನ್ನ ಜೊತೆನೂ ಹಾಕೈತಿ ಬೇಕಂದ್ರೆ ರೊಟ್ಟಿನೂ ಊಟ ಮಾಡ್ತಾರೋ ಅದಕ್ಕೆ ಈ ಥರ ಮಾಡಕತ್ತೀನಿ ನೋಡ್ರಿ ಇದು ಐಶ್ವರ್ಯ ನಗರದಾಗಿದ್ದಾಗ ಬಾಜುಕಿ ಮನೆಯವ್ರು ಮಾಡ್ತಿದ್ರು ಅವ್ರು ನೋಡಿ ಕಲ್ತಿದ್ದು ನಾವು ಹೆಂಗೆ ಮಾಡ್ತಿ ದಿನ ಅವರು ಕೊಬ್ಬರಿ ಸಾರು ಮಾಡೀನಿ ಕೊಬ್ಬರಿ ಸಾರು ಮಾಡೀನಿ ಅಂತ ಹೇಳ್ತಿದ್ರು ಹೆಂಗೆ ಮಾಡ್ತೀರಂತ ಕೇಳಿದೆ ನಾನು ಕೇಳೋಣ ಇದೇ ಥರ ಹೇಳಿದ್ರು ಅವರು
ನೋಡ್ರಿ ನಾನು ಜಾರಿಗೆ ಕೊಬ್ಬರಿ ಹಾಕೋಣ ಟೊಮೆಟೊ ಕಟ್ ಮಾಡಿ ಹಾಕಕತ್ತೀನಿ ನೋಡ್ರಿ ನಮಗೆ ಟೊಮೆಟೊ ಜಾಸ್ತಿ ಇಷ್ಟ ಇಲ್ಲ ಅಂದ್ರೆ ಒಂದೆರಡು ಟೊಮೆಟೊ ಸ್ವಲ್ಪ ಹುಣಸೇಹಣ್ಣು ಹಾಕಿದ್ರು ನೆಟ್ಟೈತಿ ನಮಗೆ ಜಾಸ್ತಿ ಇದಾವಲ್ಲ ಟೊಮೆಟೊ ಮತ್ತು ನಾಳೆ ಬುಧವಾರ ಐತಿ ತಂದ್ರೆ ಆಯ್ತು ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿಲ್ಲ ಅಂದ್ರೆ ಮೊನ್ನೆ ರವಿವಾರ ದಿವಸ ಇಲ್ಲೇ ಬುಧವಾರ ಬಂದಿರ್ತೈತಲ್ಲ ಅದಕ್ಕೆ ತಂದ್ರೆ ಆಯ್ತು ಅಂತ ಹೇಳಿ ಹಾಕಿದಾಕತ್ತೀನಿ ಅದಾವ ಇನ್ನ ಟೊಮೆಟೊ ಇಲ್ಲೊಂದು ಸಣ್ಣ ಸಣ್ಣ ನಾಲ್ಕು ಐದು ಟೊಮೆಟೊ ತೊಗೊಂಡೀನಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕುಟ್ಟಿ ಇಟ್ಕೊಂಡೀನಿ ಇದು ಐದು ನಿಮಿಷ ಒಳಗೆ ರೆಡಿನೇ ಆಗ್ಬಿಡ್ತೈತಿ ನೋಡ್ರಿ ಸಾರು ಭಾಳ ಮಸ್ತು ಆಗ್ತೈತಿ ಟೇಸ್ಟು ಆಗ್ತೈತಿ ನನಗೆ ಯಾವಾಗ್ರೆ ಬ್ಯಾಸರ ಬಂತಿಲ್ಲೋ ಈ ಥರ ಐದು ನಿಮಿಷ ಒಳಗೆ ಅನ್ನ ಮಾಡಿಬಿಟ್ಟೆ ಸಾಂಬಾರು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ನಾನು ಇಲ್ಲಿ ಒಂದು ನಾಲ್ಕೈದು ಟಮ ಸಣ್ಣ ಐದು ಟೊಮೆಟೊ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಪುಟಾಣಿ ಹಾಕಿದ್ದೀನಿ ಇದು ಸಣ್ಣಗೆ ರುಬ್ಕೋಬೇಕು ನೋಡ್ರಿ ಇದಂತೂ ಇಲ್ಲೇ ಬರ್ತಿತ್ತು ಅಡುಗೆ ಮನ್ಯಾಗ ಮನೊಂದು ಆಟ ಆಡೋದು ಪಾಪ ಸಣ್ಣ ಇಲ್ಲಿ ಈ ಥರ ರುಬ್ಬಿನ ನೋಡ್ರಿ ನಾನು ಪುಟಾಣಿ ಮತ್ತು ಸ್ವಲ್ಪ ಪುಟಾಣಿ ಹಾಕಿದ್ದು ಕೊಬ್ಬರಿ ಮತ್ತು ಟೊಮೆಟೊ ರುಬ್ಕೊಂಡಿನಿ ಪುಟಾಣಿ ಹಾಕ್ಲಿಕ್ಕೂ ನಡ್ತೈತಿ ಸ್ವಲ್ಪ ಥಿಕ್ನೆಸ್ ಬರ್ತೈತೆ ಅಂತ ಹೇಳಿ ಹಾಕಿದ್ದು ನಾನು ಸಾಂಬಾರು ರುಬ್ಕೊಂಡಿನಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡ್ರಿ ನಮ್ದು ಸ್ಟೋವ್ ಹ್ಯಾಂಗಾಗ್ಬಿಟ್ಟೈತಿ ಇದೆಲ್ಲ ಹೋಗ್ಬಿಟ್ಟೈತಲ್ಲ ಅದಕ್ಕೆ ಅದು ಬಗೋಣಿ ಮಕ್ಕಳಾಕತ್ತೈತಿ 17 ವರ್ಷ ಐತಿ ರೀ ತೊಗೊಂಡು ಚೇಂಜ್ ಮಾಡ್ಬೇಕಾಗೈತಿ ಇವು ಸಿಗ್ತಾವು ಇಷ್ಟ ತರಬೇಕಾಗೈತಿ ಇದು ಹಂಗೆ ಆಗೈತಿ ಇದಂತೂ ತೀರಾ ಜಾಸ್ತಿ ಆಗೈತಿ ಇದು ಅಂತೂ ನೋಡಿ ಹೆಂಗೆ ಒಂಕು ಒಂಕು ಆಗ್ಯಾವ ರೀ ಎಲ್ಲ ಇದು ಆಗ್ಯಾವು ನೋಡೋಣ ಸಂಕ್ರಾಂತಿ ತಂದ್ರೆ ತರ್ತೀನಿ ನಾಳೆ ಹೋಗ್ಬೇಕಂದ್ರೈತಿ ಸ್ವಲ್ಪ ಸಾಮಾನು ಏನಾದ್ರು ತರಬೇಕಂತ ಹೇಳಿ ಜಾತ್ರೆ ಒಳಗಿಂದು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸಿಂಪಲ್ ರೀ ಇದು ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಸಾಂಬಾರು ಮಾಡ್ಕೋದು ಜಲ್ದಿ ಎಣ್ಣೆ ಕಾಯ್ದೈತಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿದ್ದೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೊಂಬಿಡೋಣ ಮತ್ತು ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಮಸಾಲೆ ಖಾರ ಹಾಕೋನು ಒಂದು ಮೂರು ಚಮಚದಷ್ಟು ಮಸಾಲೆ ಖಾರ ಹಾಕಿದ್ದೀನಿ ಹಾಕಿಬಿಟ್ಟು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು ರೀ ಮತ್ತು ಯಾವಾಗಲೂ ಖಾರ ಹಾಕ್ತೀವಲ್ಲ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ಕ ಇದು ಇದೇನು ರುಬ್ಬಿಟ್ಟಿವಲ್ಲ ಇದನ್ನ ಹಾಕೊಂಬಿಡೋದು ನೋಡ್ರಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕೋಣ ಸಾಂಬಾರ ರೆಡಿ ಆಯ್ತು ನೋಡ್ರಿ ಕುದಿಸ್ಕೋಬೇಕಿದು ಒಂದು ಎರಡು ಮೂರು ನಿಮಿಷ ಚಲೋತ್ನಾಗ ಕುದೀತಂದ್ರೆ ಸಾಂಬಾರ ರೆಡಿ ಆಗ್ಬಿಡ್ತೈತಿ ಮಸ್ತ್ ಆಗೈತಲ್ರಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಸಾಲ್ಟ್ ಹಾಕೊಂಬಿಡೋಣ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊತೀನಿ ನೋಡ್ರಿ ಇಷ್ಟ ಇದ್ರೆ ಹಾಕೋಬೋದು ಹಾಕೊಳಿಕ್ಕೂ ನಡೀತೈತಿ ನಮ್ಮನ್ಯಾಗಂತೂ ಬೆಲ್ಲ ಹಾಕಿದ್ರು ಮ್ಯಾಲ ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂತಾರೆ ಅಂತ ಸ್ವೀಟ್ ಇಷ್ಟಪಡ್ತಾರೆ
ಸಾಂಬಾರ್ ಹೆಂಗಾಗೈತಂತೆ ಕಮೆಂಟ್ ಒಳಗೆ ಅರಿ. ಕೊಬ್ಬರಿ ಎಣ್ಣೆ ದೀಪ ಹಚ್ಚಕ್ಕ ಬೇಕಾಗಿತ್ತು. ಇದು ಸಾಂಬಾರ್ ರೆಡಿ ಆಗೈತಿ ನೋಡ್ರಿ. ಒಂದೆರಡು ನಿಮಿಷ ಕುದಿಸ್ಕೊಂಡ್ಬಿಡೋಣ. ಈ ಕಡೆ ಅನ್ನನೂ ರೆಡಿ ಆಗೈತಿ, ಊಟ ಮಾಡಕ್ಕೆ ರೆಡಿ. ಮನು ಊಟ ಮಾಡಕತ್ತೀವಿ ನೋಡ್ರಿ. ಅವ್ರ ಪಪ್ಪ ಲೇಟ್ ಮಾಡಿ ಬರ್ತಾರಂತ, ಮತ್ತು ತನು ಜಾತ್ರೆ ಹೋಗ್ಯಾಳು, ಇನ್ನೂ ಬಂದೇ ಇಲ್ಲ. 8:00 ತನಕ ಬರ್ಬೋದು, 8:25 ಈಗ. ಈಗ ಊಟ ಮಾಡತ್ತೀವಿ ನೋಡ್ರಿ. ನಾನು ನನ್ನ ಮಗನಿಗೆ ಹೊಸ ಹೋಗೈತಂತ, ಒಬ್ಬನೇ ಊಟ ಮಾಡಲ್ಲ ಅಂತ ಅದಕ್ಕೆ ನಾನು ಊಟ ಅವ್ರ ಜೊತೆ ಊಟ ಮಾಡಕತ್ತೀನಿ. ಇವತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಎಲ್ಲರಿಗೂ. ಹಿಂಗೆ ತಿಂತೀವಲ್ಲ, ಸೀದಾ ಇಟ್ಕೋ, ತುಪ್ಪ ಹಚ್ಕೊಂಡು ತಿನ್ನ, ತುಪ್ಪ ತಿನ್ನಬೇಕು. ಆಯ್ತಪ್ಪ, ಹಚ್ಕೊಂಡ್ರಿ. ಉಪ್ಪಿನಕಾಯಿ ಅದೇನಿದೆಯನ್ನು ಸಾಂಬಾರ್ ರೈಸ್ ಸಜ್ಜಿ ರೊಟ್ಟಿ ಸೂಪರ್ ಕಾಂಬಿನೇಷನ್. ಅವ್ರೆ ನಮಗೆ ಎಲ್ಲಿ ಹೋಗೋದಂತ ಹೇಳಿ ಒಟ್ಟಿಗೆ ನೀವು ಒಂದೇ ಸಲಕ್ಕೆಲ್ಲ ನೀಡ್ಕೊಂಡು ಬಂದ್ಬಿಟ್ಟೀನಿ. ನಮ್ಮ ಹೋಗಿದ್ದೀವಿ, ಎಲ್ಲಿಗೆ ಹೋಗ್ಬಿಡೋಣ. ಸಾಂಬಾರ್ ಚಲೋ ಆಗಿದೆ, ಮಸ್ತ್ ಇದೆ, ಬೆಸ್ಟ್ ಅಂದ್ರೆ ಬೆಸ್ಟ್.